ಇದೆ ಪೂರ್ಣಾಗಿ ನಾನು ಯಾವುದೂ ಆಸಕ್ತಿ ಇಲ್ಲ. 2018ನಲ್ಲಿ ಸಿದ್ದರಾಮಯ್ಯರೇ ಇದನ್ನು ಹೊರಬೇಟ ಮಾಡಿ ಸಿದ್ದರಾಮಯ್ಯರೇ ಒಬ್ಬ ಇಂಡಿಪೆಂಡೆಂಟ್ ಅವರು ತಮ್ಮ ಪಕ್ಷಕ್ಕೆ ಪ್ರೇರಿತ ಪ್ರಯತ್ನ ಮಾಡಿದ್ರು. ಅವರಿಗೆ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. 18 ಗೆದ್ದಿದ್ದವರು ಒಬ್ಬ ಇಂಡಿಪೆಂಡೆಂಟ್ ಹೇಳ್ಕೊಂಡ್ರು. ಅವ್ರ ಮನಸ್ಸಿನ ಭಾವನೆಯನ್ನು ಅರ್ಥ ಮಾಡಿ ನಾವು 25 ಜನ ಗೆದ್ದಿದ್ದು ನಾನು ಈ ಸರಿ ಅವ್ರಿಗೆ ಬಿಟ್ಕೊಂಡಿದ್ದೆ. ಅದಾದಮೇಲೆ ನೆಕ್ಸ್ಟ್ ನಮಗೆ ಬಿಟ್ಟು ಈ ಸಾರಿ ನಾನು ಕಂಡ ತುಂಡುವಾಗಿ ನಮ್ಮ ಮುಖಂಡಗಳಿಗೆ ಕುಮಾರಸ್ವಾಮಿಯಿಲ್ಲ ಸಾರಾಮಹೇಶ್ವರಿಲ್ಲ ಹೇಳಿ ಈ ಸಾರಿ ಸಿದ್ದರಾಮಯ್ಯ ಹಠ ಬಿಟ್ಕೊಡಿ ಮೇಯರ್ ಸ್ಥಾನ. ಎರಡು ನಾನು ನಮ್ಮ ಮುಖಂಡಗಳಿಗೆ ಹೇಳಿದ್ದೀನಿ ಮುಂದಿನ 2 ವರ್ಷ ನಾವೇ ಇಟ್ಕೊಳ್ಳೋಣ. ಎಲೆಕ್ಷನ್ ಟೈಮ್ ಬರುತ್ತೆ ನಾವು ಇಟ್ಕೊಳ್ಳೋಣ. ಅವ್ರಿಗೆ ಒಪ್ಪಿಕೊಂಡು ಆ ಶರತ್ಗೆ ಅವರು ಒಪ್ಪಬೇಕು ಅಂತ ಹೇಳಿದ್ರು. ಇಲ್ಲೇನಾಯಿತು ಸಿದ್ದರಾಮಯ್ಯರು ನಮ್ಮನ್ನ ಲೆಕ್ಕಕ್ಕೆ ಇಟ್ಕೊಳ್ಳಿ ಏನು ಬಿ ಜೆ ಪಿ ಕೈ ಹೋಗಬಾರ್ದು ಅಂತ ಹೇಳಿ ನಿಮ್ಮ ಜೊತೆ ಸೋಮಿಂಗ್ ಇಸ್ ಬೆಸ್ಟ್ ನಮ್ಮಲ್ಲಿ ಏನಾದರೂ ಮಾಡಬೇಕು ಅಂತ. ಆದರೆ ನಮ್ಮ ಹುಡುಗರು ಭದ್ರವಾಗಿ ಅದು ಕುಮಾರಸ್ವಾಮಿ ಅಲ್ಲೇ ಇದ್ಕೊಂಡು ನಮ್ಮ ಹುಡುಗರು ಚೆನ್ನಾಗಿ ಆಗೋದಕ್ಕೆ ಕಟ್ಟುನಿಟ್ಟು ನೋಡಿದ್ರು. ಕೊನೆಯ ಘಟ್ಟದಲ್ಲಿ ಕಾಂಗ್ರೆಸ್ನ ಕೆಲವು ಮುಖಂಡ ಅವ್ರು ಬಿ ಜೆ ಪಿ ಕೂಡ ಬೇಡ ಅಂತ ಹೇಳಿ ಲೋಕಲ್ ಕಾಂಬಿನೇಷನ್ ಸಿದ್ದರಾಮಯ್ಯ ಅವತ್ತು ಮಾತಾಡ್ಬೋದಾಗಿತ್ತಲ್ಲ ನನ್ನ ಹತ್ರ ಅಲ್ಲ ಸಾರಾಮಹೇಶ್ ಮಾತಾಡ್ಬೋದಾಗಿತ್ತಲ್ಲ ಕುಮಾರಸ್ವಾಮಿ ಬೇಡ ಸಾರಾಮಹೇಶ್ಗೆ ನಮ್ಮಲ್ಲಿ ಹೇಳಿದ್ದಾರೆ ಮಾಡ್ಬೋದು ಮಾತಾಡ್ತಾರೆ ನನಗೆ ಹೇಳಿದರು. ರಮೇಶ್ ಕುಮಾರ್ನ ಸ್ಪೀಕರ್ ಮಾಡಿಕೊಂಡು ನಮಗೆ ಚೇರ್ಮನ್ ಮಾಡಬೇಕು ಅನ್ನೋ ಡಿಮ್ಯಾಂಡ್ ಸತ್ಯ ವೇಣುಗೋಪಾಲ್ ಹೇಳಿ ಇದು ಅಹಮದ್ ಪಟೇಲ್ ತೀರೋಗಿದ್ದನ್ನೇ ಮಾಡಲಿ ರಾಹುಲ್ ಗಾಂಧಿ ಹೇಳಿ ಅದರಿಂದ ಸಿದ್ದರಾಮಯ್ಯ ಕೂಡ ತಾಗದೇ ಇಲ್ಲ ಅಂತ. ಅದಕ್ಕೆ ನಾನು ಹೇಳಿದ್ದು ಕೇಳಿಲ್ಲ ಅವ್ರು ಹೇಳಿದ್ದು ಕೇಳಿಲ್ಲ ನಮ್ಮ ಗುರುಸ್ ಹೇಳ್ತೀನಿ. ಅದು ನನಗೆ ಆದಂಥ ಒಂದು ಹಿನ್ನಡೆ. ಆಗ ಹಿರಿಯರು ಹೊರಟಿದ್ದರು ಇದು ಆ ಸ್ಥಾನ ಇದೆಯಲ್ಲ ಆ ಸ್ಥಾನ ಒಂದ್ಸಾರಿ ಕೂತ ಮೇಲೆ ಕೂತಲ್ಲ ಸ್ಥಾನದಲ್ಲಿ ಅವ್ರು ಯಾವುದೇ ಪಕ್ಷಕ್ಕೆ ಸೇರ್ತಾರೆ ಪರ್ಯಟನ ಹಾಗೆ ಅನಹಿಂಸೆ ಮಾಡಿದ್ರು ಚೇರ್ಮನ್ ಆದ ತಕ್ಷಣ